ನಮಸ್ಕಾರ ಟಿವಿ 6 ಗೆ ಸ್ವಾಗತ ನಾನು ನಿಮ್ಮ ಭವ್ಯ ಇಂದಿನ ಕಾರ್ಯಕ್ರಮದ ವಿವರ ಇಲ್ಲಿ ತುಂಬಾ ಬಡತನ ಇದೆ ಬಡವರು ಇದ್ದಾರೆ ನಮ್ಮ ಹಕ್ಕು ಏನಿದೆ ದಲಿತರಿಗೆ ಏನು ಬರಬೇಕು ಸರ್ಕಾರದಿಂದ 18% ನಮ್ಮ ಹೋರಾಟದ ಮುಖಾಂತರ ಪಂಚಾಯತಿಯಿಂದ ನಾವು ತಕೊಂಡ ಬಂದು ಈ ಕಾಲೋನಿಯನ್ನ ಇಷ್ಟು ಅಭಿವೃದ್ಧಿ ಮಾಡಿದಿರಿ ನೀರು ಸಹ ಇರಲಿಲ್ಲ ಕುಡಿಯೋದಕ್ಕೆ ಇಲ್ಲಿ ಬಡವರಿಗೆ ಸುಮಾರು 90% ಎಲ್ಲಾ ಸಮಸ್ಯೆಗಳು ಬಗೆಹರಿಸಿದ್ದಾರೆ ಇಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಊರಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ನಮ್ಮ ಹುಡುಗರಾಗ್ಲಿ ಯಾರೇ ಆಗ್ಲಿ ನಮ್ಮ ಕಾಲೋನಿಯಿಂದ ಸಮಸ್ಯೆಗಳ ಸಾಲ್ವ್ ಮಾಡ್ಕೊಡ್ತಾ ಇದ್ದೀವಿ ಎಲ್ಲಾ ಸಾಥ್ ಇದ್ದಾರೆ ನಮ್ಮ ಜೊತೆಯಲ್ಲಿ ಗೆಲ್ಸೇ ಗೆಲ್ಸರ ಅನ್ನೋ ಭರವಸೆ ನಮಗೆ ತುಂಬಾ ಇದೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಾಗಲೂರು ಸಾತನೂರು ಮುಂತಾದ ಕಡೆಯಲ್ಲಿ ಬರುವ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಬಿರುಸಿನ ಪ್ರಚಾರ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಭ್ಯರ್ಥಿಗಳು ನಮಗೆ ಮತದಾರರು ಚುನಾವಣೆಯಲ್ಲಿ ಆಯ್ಕೆ ಮಾಡಿದರೆ ಗ್ರಾಮವನ್ನು ನಂಬರ್ 1 ಮಾದರಿ ಗ್ರಾಮವನ್ನಾಗಿ ಮಾಡುತ್ತೇವೆ ಎಂದು ತಿಳಿಸಿದರು ಸರ್ ಪ್ರಚಾರದಲ್ಲಿ ಅಂದ್ರೆ ಅವರು ಒಳ್ಳೆ ವರ್ಕರ್ ಅವರು ವಕೀಲರಿದ್ದಾರೆ ದೀಶನ್ ಅಂತ ಇವರು ನಮ್ಮ ಗ್ರಾಮದ ಮುಖಂಡ ಇವರು ಈಗ ಮೆಂಬರ್ ಆಗ್ತಾ ಇದ್ದಾರೆ ರಜಾಕ್ ಪಳೆಯಿಂದ ನಾವು ಸುಮಾರು 15 20 ವರ್ಷದಿಂದ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಒಳ್ಳೆ ಕೆಲಸಗಳು ಮಾಡಿದ್ದೀರಿ ಇವರೆಲ್ಲ ಒಳ್ಳೆ ಎಜುಕೇಟೆಡ್ ಶಬ್ಬೀರು ನಮ್ಮ ದೀಶನ್ ಇವರು ಆನಂದಲ್ಲ ತುಂಬ ಬಡತನ ಇದೆ ಬಡವರು ಇದ್ದಾರೆ ಈ ನಮ್ಮ ಇದು ನಮ್ಮ ಊರು ನಮ್ಮ ಮನೆ ಇದ್ದಂಗೆ ಹಾಗಾಗಿ ನಾವು ನಮ್ಮ ಊರನ್ನ ಚೆನ್ನಾಗಿ ಕಾಪಾಡಬೇಕು ಅನ್ನೋದೇ ನಮ್ಮ ಆಶಯ ಅಲ್ಗೋ ಈಗ ಇನ್ನೂ ಎಷ್ಟೋ ಕೆಲಸಗಳಿದೆ ನಮ್ಮೂರಿಗೋಸ್ಕರ ಮೊದಲು ಇಲ್ಲಿ ಬರಬೇಕಾದ್ರೆ ಕುಡಿಯೋಕ್ಕೂ ನೀರು ಸಹ ಇರಲಿಲ್ಲ ಕರೆಂಟ್ ಇರಲಿಲ್ಲ ಎಂಥದಿಲ್ಲ ನಾವು 18% ಅಂದರೆ ಇವು 25% ಆಗಿದೆಲ್ಲ ಅದರಲ್ಲಿ ನಾವು ಹೋರಾಟ ಮಾಡಿ ಪಂಚಾಯತಿಯಲ್ಲಿ ನಮ್ಮ ಕಾಲೋನಿ ಕಡೆ ಗಮನನೇ ಕೊಡ್ತಾ ಇರಲಿಲ್ಲ ಮೊದಲು ಇವಾಗ ಹೆಚ್ಚಿನದಾಗಿ ಇಲ್ಲಿ ಎಲ್ಲ ಹಿಂದುಳಿದ ಅಂದರೆ ದಲಿತರು ಬಟ್ ಮುಸ್ಲಿಮ್ಸು ಎಲ್ಲ ಬಡವ ಜನರು ಇಲ್ಲದ್ರೆ ಇಲ್ಲಿದ್ದಾರೆ ಅದು ಕಡೆ ನಮಗೆ ಗಮನನೇ ಕೊಡ್ತಾ ಇರಲಿಲ್ಲ ಮೊದಲು ಆವಾಗ ನಾವೆಲ್ಲ ಸದಸ್ಯರು ಆದಮೇಲೆ ನಮ್ಮ ಹಕ್ಕು ಏನಿದೆ ದಲಿತರಿಗೆ ಏನು ಬರಬೇಕು ಸರ್ಕಾರದಿಂದ 18% ಅದು ನಮ್ಮ ಹೋರಾಟದ ಮುಖಾಂತರ ಪಂಚಾಯತಿಯಿಂದ ನಾವು ತಕೊಂಡು ಬಂದು ಈ ಕಾಲೋನಿಯನ್ನು ಇಷ್ಟು ಅಭಿವೃದ್ಧಿ ಮಾಡಿದ್ದೀರಿ ನೀರು ಸಹ ಇರಲಿಲ್ಲ ಕುಡಿಯೋದಕ್ಕೆ ಇಲ್ಲಿ ನಾವು ಆದಮೇಲೆ ಹಂಗೆ ಇವರೆಲ್ಲ ಸದಸ್ಯರಾದರು ನಮ್ಮ ಶಬ್ಬೀರೆಲ್ಲ ನಮ್ಮ ಜೊತೆಗೆ ಬಂದರು ಅಲ್ಲಿ ಅವರೆಲ್ಲ ಬಂದ ಮೇಲೆ ಒಳ್ಳೆ ಕೆಲಸಗಳದು ಬಡವರಿಗೆ ಸುಮಾರು 90% ಎಲ್ಲ ಸಮಸ್ಯೆಗಳು ಬಗೆಹರಿಸಿದ್ದಾರೆ ಇಲ್ಲಿ ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ಇವಾಗ ನಮ್ಮ ಆನಂದು ಈಗ ಸದಸ್ಯರು ಆದರೆ ನಮ್ಮ ದೀಶನ್ನು ಸದಸ್ಯರು ಆಗ್ತಾ ಇದ್ದಾರೆ 100% ಇವರು ಗೆಲ್ಲೇ ಗೆಲ್ತಾರೆ ಹಾಗೆ ಆಗ್ತದೆ ಇದಾದಮೇಲೆ ನಾವೆಲ್ಲ ಸೇರಿ ನಮ್ಮ ಗ್ರಾಮಕ್ಕೆ ನಮ್ಮ ಊರಿಗೆ ಒಳ್ಳೆ ಕೆಲಸ ಮಾಡ್ತೀರಿ ಅಂತ ಒಂದು ಆಸೆ ಇಟ್ಕೊಂಡಿದ್ದೀರಿ ಅದಕ್ಕೆ ನಮ್ಮ ಜನ ಸಹಕಾರ ಕೊಡ್ತಾರೆ ಅದು ಗೆದ್ದ ಮೇಲೆ ಈ ಕೆಲಸ ಮಾಡಿ ನಮ್ಮ ಬಡವ್ರ ಕಷ್ಟ ನೀಗಿಸ್ಕೊಡ್ತೀರಿ ಸರ್ ಸಮಾಜ ಸೇವೆ ಮಾಡಿಕೊಂಡು ಊರಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಬಂದು ನಮ್ಮ ಹತ್ರ ಹೇಳಿದಾಗ ನಾವು ನಮ್ಮ ಹುಡುಗರಾಗಲಿ ಯಾರೇ ಆಗಲಿ ನಮ್ಮ ಕಾಲೋನಿಯಿಂದ ಸಮಸ್ಯೆಗಳ ಸಾಲ್ವ್ ಮಾಡಿಕೊಡ್ತಾ ಇದ್ದೀರಿ ಅದು ನನಗೂ ಒಂದಕ್ಕಿಂತ ಚಾನ್ಸ್ ಕೊಟ್ಟಿದ್ದಾರೆ ಇವಾಗ ನನಗೆ ಚಾನ್ಸ್ ಕೊಟ್ಟಿದ್ದಾರೆ ನಮ್ಮ ಊರವರೆಲ್ಲ ಗ್ರಾಮಸ್ಥರು ಇದೆ ಇದೆ ವಿಶ್ವಾಸ ಇದೆ ಎಲ್ಲ ಸಾಥ್ ಇದ್ದಾರೆ ನಮ್ಮ ಜೊತೆಯಲ್ಲಿ ಗೆಲ್ಸೇ ಗೆಲ್ಸ್ತಾರೆ ಅನ್ನೋದು ಭರವಸೆ ನಮಗೆ ತುಂಬ ಇದೆ ಮಂಜುಳ ನಮ್ಮ ಹೆಸ್ರ ಏನೇ ಆಗಲಿ ಶಬೀರಣ್ಣ ನಮ್ಮ ಅಣ್ಣ ತಮ್ಮನ ಥರ ನಾವು ಧೈರ್ಯವಾಗಿ ಕೇಳ್ತೀವಿ ಫೋನೇ ಮಾಡಿ ಆಗಲಿ ಇಲ್ಲಾಂದರೆ ಮನೆ ಹತ್ರ ಆಗಲಿ ಹೋಗಿ ನಮ್ಮ ಶಬೀರಣ್ಣ ಆನಂದ ಅಣ್ಣನ ಧೈರ್ಯವಾಗಿ ಕೇಳ್ತೀವಿ ನಾವು ಏನಾದರೂ ಆಗಲಿ ಪ್ರಾಬ್ಲಮ್ ಇದ್ದರೆ ಫೋನ್ ಮಾಡಿದ್ರೆ ತಕ್ಷಣವೇ ಬರ್ತಾರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಓಡಾಡಿದ್ದಾರೆ ನಮ್ಗೇನು ಬೇಕು ಹೆಲ್ಪ್ ಎಲ್ಲ ಮಾಡಿದ್ದಾರೆ ನಾವು ಅದೇ ಅವ್ರು ನಮ್ಗೆ ಮುಂದೆ ಬಂದುಬಿಟ್ಟು ಏನಾದರೂ ಅನುಕೂಲ ಮಾಡಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್ ನಮ್ಮ ಓಟು ಶಬೀರಣ್ಣ ಇವ್ರಿಗೆ ಸರ್ ಆನಂದನವ್ರಿಗೆ